ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜಿ ಎಸ್ ಪಿ ಕ್ಲಾಸ್ ಚಾನಲ್ಗೆ ನಿಮಗೆ ಸ್ವಾಗತ. ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಜಿ ಎಸ್ ಪಿ ಕ್ಲಾಸ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತಿಳಿಸುವ ಮಾಹಿತಿ ಏನಂದರೆ, ಫ್ರೆಂಡ್ಸ್, ನಿಮ್ಮ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ಸ್ ಅಂದರೆ ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳು ನಿಮ್ಮ ಹತ್ರ ಇರುವುದಿಲ್ಲ. ಅಕಸ್ಮಾತ್ ನಿಮ್ಮ ಅದು ಡ್ಯಾಮೇಜ್ ಆಗೋಗಿರುತ್ತೆ, ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಡ್ಯಾಮೇಜ್ ಆಗೋಗಿರುತ್ತೆ ಅಥವಾ ಕಳೆದು ಹೋಗಿರ್ತದೆ, ಅದನ್ನು ಒರಿಜಿನಲ್ ಕಾಪಿನ ಡೌನ್ಲೋಡ್ ಮಾಡ್ಕೋಬೇಕಂತಂದರೆ ಏನು ಮಾಡಬೇಕು ಅಂತ ನಿಮಗೆ ಕ್ವಶನ್ ಇರುತ್ತೆ. ಫ್ರೆಂಡ್ಸ್, ಈಸಿಯಾಗಿ ನೀವು ಮೊದಲನೇದಾಗಿ ಈ ಥರ ಗೂಗಲ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಅದು ನಿಮ್ಮ ಮೊಬೈಲಲ್ಲಿ ಕೂಡ ಓಪನ್ ಆಗುತ್ತೆ, ನೀವು ಡೌನ್ಲೋಡ್ ಮಾಡ್ಕೋಬೋದು, ಅಥವಾ ನಿಮ್ಮ ಕಂಪ್ಯೂಟರ್ ಇದ್ದರೆ ಕಂಪ್ಯೂಟರಲ್ಲಿ ಕೂಡ ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಫ್ರೆಂಡ್ಸ್, ವಿಡಿಯೋನ ಸ್ಕಿಪ್ ಮಾಡ್ದೇ ನೋಡಿ, ಈಸಿಯಾಗಿ ಅರ್ಥ ಆಗುತ್ತೆ, ನೀವು ಆರಾಮಾಗಿ ಡೌನ್ಲೋಡ್ ಮಾಡ್ಕೋಬೋದು, ಅದು ಒರಿಜಿನಲ್ ಕಾಪಿ. ಫ್ರೆಂಡ್ಸ್, ನೀವು ಮೊದಲನೇದಾಗಿ ಇಲ್ಲಿ ನಾಡ ಕಚೇರಿ ಅಂತ ಈ ಸರ್ಚ್ ಬಾಕ್ಸಲ್ಲಿ ನಾಡ ಕಚೇರಿ ಅಂತ ಟೈಪ್ ಮಾಡಿ, ನಾಡ ಕಚೇರಿ ಅಂತ ಸರ್ಚ್ ಕೊಟ್ಟಾದಮೇಲೆ ಈ ಥರ ನಾಡ ಕಚೇರಿ ಅಂತ ಓಪನ್ ಆಗುತ್ತೆ. ನೀವು ಸಿಂಪಲಾಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ಥರ ಓಪನ್ ಆಗುತ್ತೆ, ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ನಾಡ ಕಚೇರಿ ಇಲ್ಲಿದೆ ನೋಡಿ, ಅಟಲ್ಜಿ ಜನಸ್ನೇಹಿ ಕೇಂದ್ರ ಅಂತಿದೆ. ಈ ಅಟಲ್ಜಿ ಜನಸ್ನೇಹಿ ಕೇಂದ್ರ ನಾಡ ಕಚೇರಿದು. ಸೊ ಇದರಲ್ಲಿ ನೀವು ಡೈರೆಕ್ಟಾಗಿ ಇದ್ರ ಮೇಲೆ ಓಪನ್ ಮಾಡ್ಕೊಳ್ಳಿ. ಇಲ್ಲಿದೆ ನೋಡಿ, ಆನ್ಲೈನ್ ಅಪ್ಲಿಕೇಶನ್ ಅಂತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೋಡಿ, ಅಪ್ಲೈ ಆನ್ಲೈನ್ ಅಂತಿದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೀವು ಕ್ಲಿಕ್ ಮಾಡ್ಕೊಂಡ್ಮೇಲೆ ನೋಡಿ ಫ್ರೆಂಡ್ಸ್, ಈ ಥರ ಓಪನ್ ಆಗುತ್ತೆ, ಒಂದು ಚಿಕ್ಕದು ಪಾಪಪ್ ಓಪನ್ ಆಗುತ್ತೆ. ನೀವು ಇದರಲ್ಲಿ ಮೊಬೈಲ್ ನಂಬರ್ ಹಾಕಿ ಓ ಟಿ ಪಿ ಹಾಕಿ ಲಾಗಿನ್ ಮಾಡಿದರೆ ಮಾತ್ರ ನೀವು ಇದರಲ್ಲಿ ನಾಡ ಕಚೇರಿಯಲ್ಲಿ ಒಳಗೋಗಿ ನಿಮ್ಮ ಕ್ಯಾಸ್ಟ್ ಅಂಡ್ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡ್ಕೋಬೋದು. ನೀವು ಇಲ್ಲಿ ಮೊದಲನೇದಾಗಿ ಕಂಪಲ್ಸರಿ ನಿಮ್ಮ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಲೇಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ನಿಮ್ಮ ಮೊಬೈಲ್ ನಂಬರ್ ಹಾಕಿಬಿಟ್ಟು ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ. ನೋಡಿ ಫ್ರೆಂಡ್ಸ್, ಓ ಟಿ ಪಿ ಬಂದಾಯಿತು. ಓಕೆ ಅಂತ ಕೊಟ್ಟಾದ್ಮೇಲೆ ನೋಡಿ, ನಿಮ್ಮ ಓ ಟಿ ಪಿ ಬಂದಿರುತ್ತಲ್ವ, ಈ ಬಾಕ್ಸಲ್ಲಿ ನಿಮ್ಮ ಓ ಟಿ ಪಿ ನಂಬರ್ನ ಹಾಕಿ ನಿಮ್ಮ ಮೊಬೈಲ್ ನಂಬರ್ಗೆ. ನೋಡಿ ಫ್ರೆಂಡ್ಸ್, ಓ ಟಿ ಪಿ ಹಾಕಿ ಈ ಥರ ಲಾಗಿನ್ ಕೊಟ್ಟಾದ್ಮೇಲೆ ಈ ಥರ ಓಪನ್ ಆಗುತ್ತೆ, ನಾಡ ಕಚೇರಿದು ಮೇನ್ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಫ್ರೆಂಡ್ಸ್, ಇದರಲ್ಲಿ ನೋಡಿ ಪ್ರಿಂಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ರೀಪ್ರಿಂಟ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಒಂದು ಬಾಕ್ಸ್ ಓಪನ್ ಆಗುತ್ತೆ, ರೀಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ. ಇಲ್ಲಿದೆ ನೋಡಿ, ಸರ್ಟಿಫಿಕೇಟ್ ಪ್ರಿಂಟಿಂಗ್ ಅಂತ ಇದೆ, ರೀಪ್ರಿಂಟ್ ಅಂತ ಬಾಕ್ಸಲ್ಲಿ ಕೊಟ್ಟಿದ್ದಾರೆ. ಹೌದು, ನಾವು ರೀಪ್ರಿಂಟ್ ಮಾಡೋಕ್ಕೆ ಕೇಳ್ತಿರೋದಲ್ವ. ಇಲ್ಲಿ ನಿಮ್ಮ ಕ್ಯಾಸ್ಟ್ ಅಥವಾ ಇನ್ಕಮ್ ನಂಬರ್ನ ಹಾಕ್ಬೇಕಾಗುತ್ತೆ. ನೀವು ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರಗಳ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಲೇಬೇಕಾಗುತ್ತೆ ನೀವು. ಫ್ರೆಂಡ್ಸ್, ಈಗ ಈ ಬಾಕ್ಸಲ್ಲಿ ಈ ನನ್ನ ನಂಬರ್ನ ಹಾಕ್ತೀನಿ ಫ್ರೆಂಡ್ಸ್, ನೋಡ್ಬೋದು ನೀವು. ಈಗ ನೋಡಿ, ಈ ನಂಬರ್ನ ಎಂಟ್ರಿ ಮಾಡ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಈ ಥರ ಎಂಟ್ರಿ ಮಾಡಿದಾದ್ಮೇಲೆ ನಿಮ್ಮ ನಂಬರ್ನ ನೋಡ್ಕೋಬೇಕು ಅನ್ಸುತ್ತೆ, ಕರೆಕ್ಟಾಗಿ ಎಂಟ್ರಿ ಮಾಡಿದ್ದೀರಾ ಅಂತ. ಇದು ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಆದರೂ ಓಕೆ, ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಆದ್ರೂ ಓಕೆ. ಅದು ಹಾಕಿದಾದ್ಮೇಲೆ ಇಲ್ಲಿ ಸರ್ಚ್ ಅಂತ ಕೊಡಿದ್ರ ಮೇಲೆ, ನೋಡಿ ಫ್ರೆಂಡ್ಸ್, ಸರ್ಚ್ ಅಂತ ಕೊಟ್ಟಾದ್ಮೇಲೆ ನೋಡ್ಬೋದು ನೀವು ಈ ಥರ ಚಿಕ್ಕದಾಗಿರೋಂಥ ಒಂದು ನೋಟಿಫಿಕೇಶನ್ ಓಪನ್ ಆಗುತ್ತೆ. ಇದು ನೋಡ್ಕೋಬೋದು, ಅಂದರೆ ಇದು ನಮ್ದ ಅಥವಾ ಅಲ್ಲ ಅಂತ ಚೆಕ್ ಮಾಡ್ಕೊಳ್ಳೋಕೆ ಒಂದು ಚಿಕ್ಕದಾಗಿರೋಂಥ ಒಂದು ನೋಟಿಫಿಕೇಷನ್ನು. ಇಲ್ಲಿ ನಾನು ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಹಾಕಿರೋದ್ರಿಂದ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ ತೋರಿಸ್ತಾ ಇದ್ದಲ್ವ, ನೀವು ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಏನು ಹಾಕಿದರೆ ಇನ್ಕಮ್ ಸರ್ಟಿಫಿಕೇಟ್ ಅಂತಲೂ ತೋರಿಸ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿದೆ ನೋಡಿ, ಇಲ್ಲಿ ಅಕ್ನಾಲೆಜ್ಮೆಂಟ್ ನಂಬರ್ ಆಗಿರುತ್ತೆ, ನಿಮ್ಮ ನಂಬರ್ ಅಕ್ನಾಲೆಜ್ಮೆಂಟ್ ನಂಬರ್ ಆಗಿರುತ್ತೆ. ಇಲ್ಲಿ ಇಲ್ಲಿ ಅಪ್ಲಿಕೆಂಟ್ ನೇಮ್ ಅಂತ ಇದಲ್ವ, ನಿಮ್ಮ ಹೆಸರು ಶೋ ಆಗುತ್ತೆ, ಫಾದರ್ ನೇಮು, ಆಮೇಲೆ ಡಾಕ್ಯುಮೆಂಟ್ ಟೈಪ್ ಅಂತಲೂ ಶೋ ಆಗ್ತಿರುತ್ತೆ. ಫ್ರೆಂಡ್ಸ್, ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಂತಂದರೆ ಮೊದಲನೇದಾಗಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಟಿಕ್ ಮಾಡಿದ್ಮೇಲೆ ರೈಟ್ ಮಾರ್ಕ್ ಇಲ್ಲಿ ಟಿಕ್ ಮಾಡಿದಾದ್ಮೇಲೆ ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು ಮೊದಲನೇದಾಗಿ ಡ್ರಾಫ್ಟ್ ವ್ಯೂ ಅಂತ ಇದೆ. ನೀವು ಡ್ರಾಫ್ಟ್ ವ್ಯೂ ನೋಡ್ಕೊಂಡ ಮೇಲೇ ನೀವು ಇಲ್ಲಿದೆ ನೋಡಿ, ಈ ಒರಿಜಿನಲ್ ಕಾಪಿಗೆ ನೀವು 25 ರುಪೀಸ್ ನಾಡ ಕಚೇರಿಗೆ ನೀವು ಕಟ್ಟಲೇಬೇಕು. ಅಂದರೆ 25 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅಂದರೆ ನೀವು ಒರಿಜಿನಲ್ ಆಗಿರೋಂಥ ಕ್ಯಾಸ್ಟು ಅಥವಾ ಇನ್ಕಮ್ ಸರ್ಟಿಫಿಕೇಟ್ನ ಪಡ್ಕೋಬೇಕಂತಂದರೆ 25 ರುಪೀಸ್ ಕಟ್ಟಲೇಬೇಕು ನೀವು ಕಂಪಲ್ಸರಿ. ಕಟ್ಟಿಲ್ಲ ಅಂತಂದರೆ ಅವರು ನಿಮಗೆ ಡೌನ್ಲೋಡ್ ಆಗಲ್ಲ ಕ್ಯಾಸ್ಟ್ ಅಂಡ್ ಸರ್ಟಿಫಿಕೇಟು. ನೀವು ಮೊದಲನೇದಾಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಫಸ್ಟ್ದಾಗಿ ಇದ್ರ ಮೇಲೆ ಟಿಕ್ ಮಾಡಿರ್ತಾರಲ್ವ, ಅದಾದಮೇಲೆ ಡ್ರಾಫ್ಟ್ ವ್ಯೂ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫಸ್ಟು. ನೋಡಿ,
ಕ್ಲಿಕ್ ಮಾಡ್ಕೊಂಡ ಮೇಲೆ ಈ ಥರ ನಿಮ್ಮ ಕ್ಯಾಸ್ಟ್ ಅಥವಾ ಇನ್ಕಮ್ ಸರ್ಟಿಫಿಕೇಟ್ ಶೋ ಆಗುತ್ತೆ, ಫುಲ್ ಡೀಟೇಲ್ಸ್ ಆಗಿ ಶೋ ಆಗುತ್ತೆ. ನೋಡ್ಕೋಬೋದು ನೀವು ಇಲ್ಲಿ ಏನೇನಿದೆ, ನಿಮ್ಮ ಊರು ಯಾವುದು, ನಿಮ್ಮ ಡೀಟೇಲ್ಸ್ ಏನು, ಎಲ್ಲನೂ ಶೋ ಆಗುತ್ತೆ ಪೂರ್ತಿಯಾಗಿ. ಶೋ ಆದಮೇಲೆ ಒಂದ್ಸತಿ ನೋಡಿಕೊಂಡು ನೀಟಾಗಿ ನೋಡಿಕೊಂಡು ಇಲ್ಲಿ ಬಂದು ಇಲ್ಲಿ ಕ್ಲೋಸ್ ಮಾಡಿ. ಇದನ್ನು ಕ್ಲೋಸ್ ಮಾಡಿದಾದಮೇಲೆ ಮತ್ತೆ ಇದೇ ಪಾಪಪ್ಪಲ್ಲಿ ಬಂದುಬಿಟ್ಟು ನೀವು ಡೈರೆಕ್ಟಾಗಿ ಇಲ್ಲಿದೆ ನೋಡಿ, ಪೇ ಸರ್ವಿಸ್ ಪೇ ಅಂತ ಇದೆ. ಅಂದರೆ 25 ರೂಪಾಯಿ ನೀವು ಸರ್ವಿಸ್ನ ಚಾರ್ಜ್ ಮಾಡ್ತಾರೆ ಅವರು, ಅದನ್ನು ನೀವು ಪೇ ಮಾಡಲೇಬೇಕು ಕಂಪಲ್ಸರಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್. ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮ್ಮ ಆಡಿ ನಂಬರ್ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ನಿಮ್ಮ ಆಡಿ ನಂಬರ್ ಶೋ ಆದಮೇಲೆ ಇಲ್ಲಿ ಹೇಳಿರ್ತಾರೆ ನೋಡಿ, ಇಸ್ ದ ಅಪ್ಲಿಕೇಶನ್ ನಂಬರ್ ಫಾರ್ ಇಲ್ಲಿದೆ ನೋಡಿ, OTCP ಪ್ರಿಂಟ್, ಕೀಪ್ ಇಟ್ ಫಾರ್ ಫ್ಯೂಚರ್ ರೆಫರೆನ್ಸಿ, ಇಫ್ ಪ್ರಿಂಟ್ ಫೇಲ್ಡ್ ಆಫ್ಟರ್ ಪೇಮೆಂಟ್ ದಿಸ್ ಅಪ್ಲಿಕೇಶನ್ ನಂಬರ್ ಕ್ಯಾನ್ ಬಿ ಯೂಸ್ಡ್ ಟು ರೀಪ್ರಿಂಟ್ ಅಂತ ಇದೆ ಫ್ರೆಂಡ್ಸ್. ಇದ್ರ ಮೇಲೆ ಓಕೆ ಅಂತ ಕೊಡಿ ನೋಡಿ ಫ್ರೆಂಡ್ಸ್. ಓಕೆ ಅಂತ ಕೊಟ್ಟಾದಮೇಲೆ ಇಲ್ಲಿ ಶೋ ಆಗುತ್ತೆ ನೋಡಿ, ಸೆಲೆಕ್ಟ್ ಪೇಮೆಂಟ್ ಗೇಟ್ವೇ ಅಂತ ಇದೆ. ಅಂದರೆ ನಿಮಗೆ ಪೇಮೆಂಟ್ ಯಾವುದನ್ನು ಆಯ್ಕೆ ಮಾಡ್ಕೊಳ್ತೀರಾ ನೋಡಿ ಅಂತ ಕೆಳಗಡೆ ಕೊಟ್ಟಿರ್ತಾರೆ ಅವರು, ಎರಡು ಆಪ್ಷನ್ನ ಕೊಟ್ಟಿರ್ತಾರೆ. ಇಲ್ಲಿ ನೋಡ್ಕೋಬೋದು ನೀವು, ಅಕ್ನಾಲೆಜ್ಮೆಂಟ್ ನಂಬರ್ ಆಗಿರುತ್ತೆ, ಅಮೌಂಟ್ ಟು ಬಿ ಪೇಡ್ ಅಂತ ಇದೆ, 25 ರುಪೀಸ್ ನೀವು ಪೇಡ್ ಮಾಡಲೇಬೇಕು ಅಲ್ಲಿ. ಅದಾದಮೇಲೆ ಇಲ್ಲಿ ಕೆಳಗಡೆ ಬಂದುಬಿಟ್ಟು ನೋಡಿ ಫ್ರೆಂಡ್ಸ್, ಇದು ನಿಮಗೇನಾದರೂ ಟೈಮ್ ಇದ್ದರೆ ಇದು ಓದ್ಕೊಂಡಿದ್ರೆ ಓದ್ಕೋಬೋದು ಫ್ರೆಂಡ್ಸ್. ಫುಲ್ ಓದೋದಾದಮೇಲೆ ಇಲ್ಲಿದೆ ನೋಡಿ, ಇದು ಅಸೆಪ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಐ ವಾಲೆಟ್ ಅಂತ ಇದೆ ಫ್ರೆಂಡ್ಸ್. ಇದರಲ್ಲಿ ಎರಡು ಆಪ್ಷನ್ ಕೊಟ್ಟಿರ್ತಾರೆ. ಐ ವಾಲೆಟ್ ಅಂತ ಅಂದರೆ ನೋಡ್ಕೋಬೋದು ನೀವು, ಭೂಮಿ ಆನ್ಲೈನ್ದು ಐ ವಾಲೆಟ್ ಸರ್ವಿಸ್ ಏನಾದರೂ ನೀವು ಲಾಗಿನ್ ಆಗಿ ರಿಜಿಸ್ಟರ್ ಮಾಡ್ಕೊಂಡಿದ್ರೆ ನೀವು ಅಲ್ಲಿಂದನೇ ಹೋಗ್ಬಿಟ್ಟು ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು ನೀವು ಕ್ಯಾಸ್ಟ್ ಅಂತ ಸರ್ಟಿಫಿಕೇಟ್ನ. ಸೊ ಅಕಸ್ಮಾತ್ ನಮ್ಮ ಹತ್ರ ಏನಾದರೂ ಐ ವಾಲೆಟ್ದು ಏನಾದರೂ ಇರಲಿಲ್ಲ, ಐ ವಾಲೆಟ್ ಸರ್ವಿಸ್ ಏನಾದರೂ ಇರಲಿಲ್ಲ ಅಂತಂದರೆ ನೀವು ಬ್ಯಾಕ್ ಬನ್ನಿ ಈಸಿಯಾಗಿ. ಬಂದುಬಿಟ್ಟು SBI ePay ಅಂತ ಇದಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ. ಈ ಥರ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮಗೆ 3 ಆಪ್ಷನ್ ಶೋ ಆಗುತ್ತೆ, ಅಂದರೆ ಪೇಮೆಂಟ್ ಮಾಡೋಕ್ಕೆ 3 ಆಪ್ಷನ್ ಶೋ ಆಗುತ್ತೆ. ಒಂದು ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡಿಂದನೂ ನೀವು ಪೇ ಮಾಡ್ಬೋದು, ಇಲ್ಲಾಂದರೆ ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಇದೆ, ಇದರಿಂದನೂ ಪೇ ಮಾಡ್ಬೋದು. ನಿಮಗೆ ಈಸಿಯಾಗಿ ಅಂತಂದರೆ ನಿಮ್ಮ ಮೊಬೈಲಲ್ಲೇ ಈಸಿಯಾಗಿ ಪೇ ಮಾಡ್ಕೊಳ್ಳೋಕ್ಕಂತಂದರೆ ನೋಡಿ, BHIM UPI ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೋದು ನೀವು. ಇವು ಮೂರರಲ್ಲಿ ನೀವು ಯಾವುದರಲ್ಲಿ ಪೇಮೆಂಟ್ ಮಾಡ್ತೀರೋ ಅದು ನಿಮಗೆ ಬಿಟ್ಟಿರೋದು ಫ್ರೆಂಡ್ಸ್. ಅದಾದಮೇಲೆ ನೋಡ್ಕೋಬೋದು ಇಲ್ಲಿ ಆರ್ಡರ್ ಸಮರಿ ಅಂತ ಇದೆ, ನಿಮ್ಮ ಆರ್ಡರ್ ನಂಬರ್ ಬಂದಿರುತ್ತೆ ಇಲ್ಲಿ. ಸೊ ಅದಾದಮೇಲೆ ನೋಡಿ ಇಲ್ಲಿ ಮರ್ಚೆಂಟ್ ನೇಮ್ ಅಂತ ಇದೆ. ಸೊ ಅದಾದಮೇಲೆ ಎಲ್ಲ GST ಎಲ್ಲ ಸೇರಿಸ್ಬಿಟ್ಟು ನಿಮಗೆ 25 ರುಪೀಸ್ ಚಾರ್ಜ್ ಮಾಡ್ತಾರೆ. ಸೊ ನೀವು ಇಲ್ಲಿ ಏನಾದರೂ UPIಯಿಂದನೇ ಪೇ ಮಾಡ್ತೀರಾ ಅಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈಸಿಯಾಗಿ. ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿದೆ ನೋಡಿ, ಪ್ಲೀಸ್ ಸೆಲೆಕ್ಟ್ UPI ಪೇಮೆಂಟ್ ಆಪ್ಷನ್ ಅಂತ ಇದೆ. ನೀವು QR ಕೋಡಿಂದ, ನಿಮ್ದು ಏನಾದರೂ QR ಕೋಡಿಂದನೂ ಸ್ಕ್ಯಾನ್ ಮಾಡಿಬಿಟ್ಟು ಮಾಡ್ಬೋದು, ಇಲ್ಲಾಂತಂದರೆ ಡೈರೆಕ್ಟಾಗಿ ಇಲ್ಲಿದೆ ನೋಡಿ ನೋಡಿ ಫ್ರೆಂಡ್ಸ್, ಇಲ್ಲಿ ಎಂಟರ್ UPI ID ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ ನಾನು. ಸೊ ಎಂಟರ್ UPI ID ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನು UPI ID ಹಾಕ್ತೀನಿ ಇಲ್ಲಿ. ಫ್ರೆಂಡ್ಸ್ ಈ ಥರ ಆಗದಾದ್ಮೇಲೆ ನಾನು ಇಲ್ಲಿ ಓಕೆ ಕೊಟ್ಬಿಟ್ಟು ನೋಡಿ ಇಲ್ಲಿ ಬರ್ತಾ ಇದೆ, ಈಗ ಓಕೆ ಆಗಿದೆ. ನೀವು ಪೇ ನೌ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಫ್ರೆಂಡ್ಸ್. ನೀವು ಹಾಕಿರೋ ಅಂಥ UPI ID ನಂಬರ್ಗೆ, ಅಂದರೆ ನಿಮ್ಮ ಮೊಬೈಲ್ ನಂಬರಿಗೆ 25 ರುಪೀಸ್ ರಿಕ್ವೆಸ್ಟ್ ಬಂದಿರುತ್ತೆ, ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ನಾನು ಮೊಬೈಲ್ದು ತೋರಿಸ್ತಾ ಇದ್ದೀನಿ, ಮೊಬೈಲ್ ಬಂದಿರುವಂಥದ್ದು ಇಲ್ಲಿ 25 ರುಪೀಸ್ ರಿಕ್ವೆಸ್ಟ್ ಬಂದಿದೆ ಅಲ್ವಾ, ಅದನ್ನು ನೀವು ಪೇ ಮಾಡಬೇಕು. ಇಲ್ಲಿ ಟೈಮಿಂಗ್ಸ್ ಕೊಟ್ಟಿರ್ತಾರೆ ಫ್ರೆಂಡ್ಸ್, ನೋಡ್ಬೋದು ನೀವು. ಇಲ್ಲಿ 5 ಮಿನಿಟ್ಸ್ ಕೊಟ್ಟಿರ್ತಾರೆ, ಆ 5 ಮಿನಿಟ್ಸ್ ಒಳಗಡೆ ನೀವು ಪೇ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಪೇ ಮಾಡಿದ್ರೆ ಅದು ಕರೆಕ್ಟಾಗಿ ನಿಮ್ಮ ಅಮೌಂಟು ಪೇ ಆಗಲ್ಲ, ನೀವು ಬೇಗನೆ ಪೇ ಮಾಡಬೇಕಾಗ್ತದೆ ನೋಡಿ ಫ್ರೆಂಡ್ಸ್. ಈಗ ಪೇ ಮಾಡ್ತೀನಿ ನಾನು. ಫ್ರೆಂಡ್ಸ್ ಈ ಥರ ಪೇ ಆದ ತಕ್ಷಣವೇ ಈ ಥರ ಓಪನ್ ಆಗುತ್ತೆ, ಮತ್ತೆ ಲಾಗಿನ್ ಓಪನ್ ಆಗುತ್ತೆ. ನೀವೇನು ಭಯಪಟ್ಕೊಳಕ್ಕೆ ಹೋಗಬೇಡಿ, ಮತ್ತೆ ನೀವು ರೀಲಾಗಿನ್ ಮಾಡಿ. ಈ ಥರ ನಿಮ್ಮ ನಂಬರ್ ಹಾಕ್ಬಿಟ್ಟು ಮತ್ತೆ OTP ಹಾಕ್ಬಿಟ್ಟು ಲಾಗಿನ್ ಮಾಡಿ.
ನೋಡಿ ಫ್ರೆಂಡ್ಸ್, ನೀವು ರೀ ಲಾಗಿನ್ ಮಾಡಿದ್ಮೇಲೆ ಈ ಥರ ಓಪನ್ ಆಗುತ್ತೆ. ಯಾಕಂದರೆ ನಿಮ್ಮ ಪೇಮೆಂಟ್ ನಿಮ್ಮ ಮೊಬೈಲಲ್ಲಿ ಸಕ್ಸಸ್ಫುಲ್ ಆಗಿರುತ್ತೆ, ಬಟ್ ಇಲ್ಲಿ ನಾಡ ಕಚೇರಿಯಲ್ಲಿ ಆಗಿರಲ್ಲ. ಸೊ ಅದಕ್ಕೆ ನೀವು ಏನು ಮಾಡ್ತೀರಾ ಅಂತಂದರೆ, ಡೈರೆಕ್ಟಾಗಿ ಪ್ರಿಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ರೀಪ್ರಿಂಟ್ ಸರ್ಟಿಫಿಕೇಟ್ ಪ್ರಿಂಟ್ ಫೇಲ್ಡ್ ಅಂತ ಇದೆ. ಆ್ಯಕ್ಚುಲಿ ನಮ್ಮ ಪ್ರಿಂಟ್ ಫೇಲ್ಡ್ ಆಗಿರುತ್ತಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಡೈರೆಕ್ಟಾಗಿ ನಿಮ್ಮ ನಂಬರನ್ನು ಹಾಕಿ, ಹಾಕ್ಬಿಟ್ಟು ಸರ್ಚ್ ಅಂತ ಕೊಟ್ಟರೆ ಸಾಕು. ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಮತ್ತೆ ಕ್ಲಿಕ್ ಮಾಡ್ಕೊಂಬಿಟ್ಟು ಓನ್ಲಿ ಇಲ್ಲಿ ಪ್ರಿಂಟ್ ಅಂತ ಇರುತ್ತೆ, ನೀವು ಈಸಿಯಾಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು, ನಿಮಗೆ ಒರಿಜಿನಲ್ ಕಾಪಿ ಪ್ರಿಂಟ್ ಔಟ್ ಆಗಿ ಬರುತ್ತೆ. ಏನು ಭಯಪಡೋಕೆ ಹೋಗ್ಬಿಡಿ ಫ್ರೆಂಡ್ಸ್. ಮತ್ತು ಇಲ್ಲಿ ಅಕಸ್ಮಾತ್ ನೀವು ಅಮೌಂಟ್ ಪೇ ಮಾಡಿದ್ಮೇಲೆ ಡೈರೆಕ್ಟಾಗಿ ಲಾಗಿನ್ ಬರುತ್ತೆ, ಒಂದೊಂದು ಟೈಮ್ ಡೈರೆಕ್ಟಾಗಿ ಈ ಥರ ಬಂದರೆ ಪ್ರಿಂಟ್ ಅಂತ ಕೊಟ್ಕೋಬೋದು ನೀವು. ನೋಡಿ ಫ್ರೆಂಡ್ಸ್, ಪ್ರಿಂಟ್ ಅಂತ ಕೊಟ್ಟಾದ್ಮೇಲೆ ಈ ಥರ ಒರಿಜಿನಲ್ ಆಗಿ ನಿಮ್ಮ ಕ್ಯಾಶ್ ಸರ್ಟಿಫಿಕೇಟ್ ಡೌನ್ಲೋಡ್ ಆಗುತ್ತೆ. ನೋಡ್ಬೋದು ನೀವು, ಇಲ್ಲಿ ಆಗಿದೆ ನೋಡಿ, ಒರಿಜಿನಲ್ ಆಗಿ ಬಂದಿದೆ. ಈ ಥರ ನಿಮ್ಮ ಕ್ಯಾಶ್ ಸರ್ಟಿಫಿಕೇಟ್ ಅಥವಾ ಇನ್ಕಮ್ ಸರ್ಟಿಫಿಕೇಟ್ ಡೌನ್ಲೋಡ್ ಆಗುತ್ತೆ. ಒರಿಜಿನಲ್ ಆಗಿ ನಿಮ್ಮ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ನ ನೀವು ನಿಮ್ಮ ಮೊಬೈಲಲ್ಲಿ ಅಥವಾ ನಿಮ್ಮ ಕಂಪ್ಯೂಟರಲ್ಲಿ ನೀವೇ ಸ್ವತಃ ಡೌನ್ಲೋಡ್ ಮಾಡ್ಕೋಬೋದು. ಅದು 25 ರೂಪಾಯಿ ಚಾರ್ಜ್ ಮಾಡಿರ್ತಾರೆ. ನೀವು 25 ರೂಪಾಯಿ ಕೊಟ್ಬಿಟ್ಟು ನಿಮ್ಮ ಒರಿಜಿನಲ್ ಕ್ಯಾಶ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ನ ಪಡೆದುಕೊಳ್ಳಬಹುದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು.